ಎಂಸಿ ಕೆಪಿ ನಂಜುಂಡಿಗೆ ಸಚಿವ ಸ್ಥಾನಕ್ಕೆ ಈಗ ಬಿಗಿಪಟ್ಟು ಹಿಡಿದಿದ್ದಾರೆ ಅವರ ಬೆಂಬಲಿಗರು. ಕೆಪಿ ನಂಜುಂಡಿ ಪರ ವಿಶ್ವಕರ್ಮ ಮಹಾಸಭಾ ಬ್ಯಾಟಿಂಗ್ ಮಾಡ್ತಾ ಇದೆ. ಸಿಎಂ ಭೇಟಿಗೆ ಬಂದಿದ್ದಾರೆ ಕೆಪಿ ನಂಜುಂಡಿಗೆ ನೂರಾರು ಬೆಂಬಲಿಗರು. ಸಿಎಂ ಗೃಹ ಕಚೇರಿ ಕೃಷ್ಣಾ ಬಳಿ ಕೆಪಿ ನಂಜುಂಡಿ ಅವರ ಬೆಂಬಲಿಗರ ಜಮಾವಣೆ. ಸಂಪುಟ ಪುನರಚನೆಯಲ್ಲಿ ನಂಜುಂಡಿ ಅವರಿಗೆ ಮಂತ್ರಿಗಿರಿ ಕೊಡುವಂತೆ ಆಗ್ರಹಿಸ್ತಾ ಇದ್ದಾರೆ. ವರಿಷ್ಠರ ಜೊತೆ ಚರ್ಚಿಸಿ ಕೆಪಿ ನಂಜುಂಡಿ ಅವರಿಗೆ ಸಚಿವ ಸ್ಥಾನ ಕೊಡಿಸೋದಕ್ಕೆ ಮನವಿ ಮಾಡುತ್ತಿದ್ದಾರೆ. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಕಾರ್ಯಕರ್ತರ ಒತ್ತಾಯ ಇದೆ. ಸಿಎಂ ಭೇಟಿಗಾಗಿ ಪಟ್ಟು ಹಿಡಿದಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾ ಬಳಿ ಜಮಾವಣೆಗೊಂಡಿದ್ದಾರೆ ಕೆಪಿ ನಂಜುಂಡಿ ಬೆಂಬಲಿಗರು. ಅಶೋಕ ಹೋಟೆಲ್ ಬಳಿ ನಂಜುಂಡಿ ಬೆಂಬಲಿಗರನ್ನ ತಡೆದಿದ್ದಾರೆ ಪೊಲೀಸರು. ಅಶೋಕ ಹೋಟೆಲ್ ಮುಂಭಾಗದಲ್ಲೇ ಕುಳಿತಿದ್ದಾರೆ ಬೆಂಬಲಿಗರು. ಎಂಎಲ್ಸಿ ಕೆಪಿ ನಂಜುಂಡಿ ಅವರಿಗೆ ಸಚಿವಗಿರಿ ಸಿಗಬೇಕು ಅನ್ನೋದು ಇವರ ಆಗ್ರಹ. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಕಾರ್ಯಕರ್ತರು ಇವರುಗಳು, ಕೆಪಿ ನಂಜುಂಡಿ ಅವರ ಬೆಂಬಲಿಗರು. ಸಂಪುಟ ಪುನರಚನೆಯಲ್ಲಿ ನಂಜುಂಡಿ ಅವರಿಗೆ ಮಂತ್ರಿ ಸ್ಥಾನ ಕೊಡಿ ಅನ್ನೋದು ಅವರ ಮನಸ್ಸು. ಮುಖ್ಯಮಂತ್ರಿಗಳನ್ನ ಭೇಟಿಯಾಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅಶೋಕ ಹೋಟೆಲ್ ಬಳಿ ಅವರನ್ನ ಪೊಲೀಸರು ತಡೆದಿದ್ದಾರೆ. ಹೀಗಾಗಿ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅಶೋಕ ಹೋಟೆಲ್ ಮುಂಭಾಗದಲ್ಲೇ ಸಾಕಷ್ಟು ಮಂದಿ ಜಮಾವಣೆಗೊಂಡಿರೋದನ್ನು. ಸಿಎಂ ಭೇಟಿಗೆ ಬಂದಂತಹ ನಂಜುಂಡಿ ಅವರ ಬೆಂಬಲಿಗರು ಇವರು. ಸ್ವಾಮೀಜಿಗಳ ಬೆಂಬಲ ಕೂಡ ಸಿಗ್ತಾ ಇದೆ. ಕೆಪಿ ನಂಜುಂಡಿ ಅವರ ಸಚಿವ ಸ್ಥಾನ ಸಿಗಬೇಕು ಅನ್ನುವಂತಹ ಹೋರಾಟಕ್ಕೆ ಸ್ವಾಮೀಜಿಗಳ ಬೆಂಬಲ. ಯಾದಗಿರಿ ವಿಶ್ವಕರ್ಮ ಮಠದ ಕುಮಾರಸ್ವಾಮಿಗಳು, ಬಾಚಾರ ಮುಕ್ತಿ ಮಂದಿರ ಮಠದ ಗಂಗಾಧರ ಸ್ವಾಮಿ, ಕೊಪ್ಪಳದ ಮೌನೇಶ್ವರ ಮಠದ ಗಣೇಶ್ವರ ಸ್ವಾಮಿಗಳು, ನಾಲತ್ವಾಡದ ಬ್ರಹ್ಮಾಂಡ ಭೈರಿ ಮಠದ ವಿರೂಪಾಕ್ಷ ಸ್ವಾಮಿಗಳು ಬೆಂಬಲ ಕೊಟ್ಟಿದ್ದಾರೆ ಕೆಪಿ ನಂಜುಂಡಿ ಅವರಿಗೆ. ನಂಜುಂಡಿ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋದು ಅವರ ಬೆಂಬಲಿಗರ ಆಗ್ರಹ. ಈ ಆಗ್ರಹಕ್ಕೆ ಸ್ವಾಮೀಜಿಗಳ ಬೆಂಬಲ. ಹಲವು ಮಠದ ಸ್ವಾಮೀಜಿಗಳು ಬೆಂಬಲವನ್ನು ಕೊಟ್ಟಿದ್ದಾರೆ. ವಿಶ್ವಕರ್ಮ ಮಠದ ಕುಮಾರಸ್ವಾಮಿಗಳು, ಬಾಚಾರ ಮುಕ್ತಿ ಮಂದಿರ ಮಠದ ಗಂಗಾಧರ ಸ್ವಾಮಿ, ಕೊಪ್ಪಳ ಮೌನೇಶ್ವರ ಮಠದ ಗಣೇಶ್ವರ ಸ್ವಾಮಿಗಳು, ನಾಲತ್ವಾಡ ಬ್ರಹ್ಮಾಂಡ ಭೈರಿ ಮಠದ ವಿರೂಪಾಕ್ಷ ಸ್ವಾಮಿಗಳು ಬೆಂಬಲ ಕೊಟ್ಟಿದ್ದಾರೆ. ಎಂಎಲ್ಸಿ ಕೆಪಿ ನಂಜುಂಡಿ ಪರ ವಿಶ್ವಕರ್ಮ ಸ್ವಾಮೀಜಿಗಳ ಬ್ಯಾಟಿಂಗ್. ಬೆಂಬಲ ಸ್ವಾಮೀಜಿಗಳಿಂದ ಸಿಗ್ತಾ ಇದೆ. ಜೊತೆಗೆ ಬೆಂಬಲಿಗರು ಸಿಎಂ ಭೇಟಿಗೆ ಅಂತ ಬಂದಿರೋದನ್ನ ನೋಡಿದ್ದೀವಿ. ಬೆಳವಣಿಗೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶರತ್. ಈಗ ಸಂಪರ್ಕದಲ್ಲಿದ್ದಾರೆ ಶರತ್. ಈಗಾಗಲೇ ಈಗ ಸಚಿವಗಿರಿಗೆ ಪಟ್ಟು ಹಿಡಿಯೋರ ಸಂಖ್ಯೆ ದೊಡ್ಡದಿದೆ. ಅದಕ್ಕೆ ಈಗ ಎಂಎಲ್ಸಿ ಕೆಪಿ ನಂಜುಂಡಿ ಅವರು ಕೂಡ ಸೇರ್ಕೊಂಡಂತೆ ಕಂಡು ಬರ್ತಾ ಇದೆ. ಈಗ ಅವರ ಬೆಂಬಲಕ್ಕೆ ನಿಂತಿರುವಂತ ಬೆಂಬಲಿಗರು ಯಾವ ರೀತಿಯಲ್ಲಿ ಆಗ್ರಹಿಸ್ತಾ ಇದ್ದಾರೆ, ಅದಕ್ಕೆ ಏನಾದ್ರು ಸ್ಪಂದನೆ ಸಿಗ್ತಿದೆಯಾ? ಪ್ರತಿಮಾ, ಮುಖ್ಯಮಂತ್ರಿಗಳು ಸೋಮವಾರ ನವದೆಹಲಿಗೆ ತೆರಳುತ್ತಾ ಇದ್ದಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡ್ತಾರೆ ವರಿಷ್ಠರ ಜೊತೆಗೆ ಅನ್ನೋ ಸುದ್ದಿಯ ಬೇರಿನಲ್ಲೇ ಆಕಾಂಕ್ಷಿಗಳ ಪಟ್ಟಿ ದಿನ ಕಳೆದಂತೆ ಹೆಚ್ಚಾಗ್ತಾನೆ ಇದೆ. ಪ್ರತಿದಿನ ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ ಕೆಲ ಆಕಾಂಕ್ಷಿಗಳು. ಇವತ್ತು ವಿಧಾನ ಪರಿಷತ್ ಸದಸ್ಯರಾದಂತಹ ಕೆಪಿ ನಂಜುಂಡಿ ಅವರ ಬೆಂಬಲಿಗರು ಮುಖ್ಯಮಂತ್ರಿ ಗೃಹ ಕಚೇರಿ ಕೃಷ್ಣಾ ಬಳಿ ಬಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕಳೆದ ಒಂದು ಗಂಟೆಯಿಂದನೂ ಕೂಡ ನೂರಾರು ಸಂಖ್ಯೆಯಲ್ಲಿ ವಿಶ್ವಕರ್ಮ ಅಂದ್ರೆ ಕೆಪಿ ನಂಜುಂಡಿ ಬೆಂಬಲಿಗರು ಮತ್ತೆ ಕೆಲ ಆ ಸಮುದಾಯದ ಸ್ವಾಮೀಜಿಗಳು ಸೇರಿದಂತೆ ಕಳೆದ ಒಂದು ಗಂಟೆಯಿಂದನೂ ಕೂಡ ಗೃಹ ಕಚೇರಿ ಕೃಷ್ಣಾ ಬಳಿ ಸಿಎಂನ ಭೇಟಿ ಮಾಡೋಕ್ಕೋಸ್ಕರ ಹೊರಗಡೆನೆ ಕೂತಿದ್ರು. ಇದೀಗ ಮನವೊಲಿಸಿ ಕೆಲ ಸ್ವಾಮೀಜಿಗಳು ಮತ್ತೆ ಕೆಲ ಮುಖಂಡರುಗಳನ್ನು ಮಾತ್ರ ಗೃಹ ಕಚೇರಿ ಕೃಷ್ಣಾದ ಒಳಗಡೆ ಇನ್ನೇನು ಬಿಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮನವಿ ಇಷ್ಟೇ, ಪ್ರಮುಖವಾಗಿ ಈ ಬಾರಿ ಸಂಪುಟ ವಿಸ್ತರಣೆ ಅಥವಾ ಪುನರಚನೆ ಆಗುವಂತ ಸಮಯದಲ್ಲಿ ವಿಶ್ವಕರ್ಮ ಸಮುದಾಯದಿಂದ ಪ್ರತಿನಿಧಿಸುತ್ತಿರುವಂತಹ ಕೆಪಿ ನಂಜುಂಡಿ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕು ಅಂತ. ಸೊ ಈ ಬಿಜೆಪಿ ಆಡಳಿತಾವಧಿಯಲ್ಲಿ ವಿಶ್ವಕರ್ಮದ ಸಮುದಾಯದವ್ರನ್ನ ಕಡೆಗಣಿಸಲಾಗ್ತಾ ಇದೆ. ಈ ಬಾರಿ ಅದು ನ್ಯಾಯ ಒದಗಿಸ್ಕೊಡಿ ಅನ್ನೋದು ಅವರ ಆಗ್ರಹ ಆಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಬೆಂಬಲಿಗರು ಬಂದಿದ್ದಾರೆ. ಇದ್ರ ಜೊತೆಗೆ ಅವರೇ ಅದೇ ವಿಶ್ವಕರ್ಮ ಸಮುದಾಯದ ಕೆಲ ಮಠಾಧೀಶರುಗಳು ಕೂಡ ಅದಕ್ಕೆ ಬೆಂಬಲ ಸೂಚಿಸಿ ಅವರು ಕೂಡ ಧಾವಿಸಿದ್ದಾರೆ
ಬಂದಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರು ಕೂಡ ಮನವಿಯನ್ನ ಕೊಟ್ಟಿದ್ದಾರೆ. ಎಷ್ಟು ಮಟ್ಟಿಗೆ ಸ್ಪಂದನೆ ಸಿಗುತ್ತೋ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಸೋಮವಾರ ನವದೆಹಲಿಗೆ ತೆರಳ್ತಾ ಇರುವಂತದ್ದು ಆ ಸಮಯದ ಆ ಸಮಯಕ್ಕೂ ಮುನ್ನ ಸಾಕಷ್ಟು ಆಕಾಂಕ್ಷಿಗಳ ದಂಡೆ ಹರಿದು ಬರ್ತಾ ಇದೆ. ನಿನ್ನೆ ಎಲ್ಲ ಕೆಲ ಶಾಸಕರುಗಳು ಕೂಡ ಬಂದು ಭೇಟಿಯಾಗಿ ಹೋಗಿದ್ರು. ಇವತ್ತು ಕೆಪಿ ನಂಜುಂಡಿ ಬೆಂಬಲಿಗರು ಬಂದಿರುವಂತದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.